ಆಸ್ ಎ ರೈಟರ್ ಡೈರೆಕ್ಟರ್, ನಿಮ್ಮ ಮೇಜರ್ ಚಾಲೆಂಜ್ ಏನು ಗೊತ್ತಾ? ಟೈಮಿಗೆ ತಕ್ಕನಾಗಿ ಡೈರೆಕ್ಷನಲ್ ಎಬಿಲಿಟಿ ಅಪ್ಡೇಟ್ ಆಗೋದ್ರ ಜೊತೆಗೆ ಆ್ಯಸ್ ಎ ರೈಟರ್ ಕೂಡ ನಿಮ್ಮ ರೈಟಿಂಗು ಕೂಡ ಆ ಕಾಲಘಟ್ಟಕ್ಕೆ ತಕ್ಕನಾಗಿ ಅಪ್ಡೇಟ್ ಆಗ್ತಾ ಇರಬೇಕು. ಇಲ್ಲ ಅಂತಂದರೆ ನಿಮ್ಮದೇ ಸಕ್ಸಸ್ ಫಾರ್ಮುಲಾನ ನೀವು ಮತ್ತೆ ರೀಕ್ರಿಯೇಟ್ ಮಾಡ್ತಾ ಹೋದರೆ ತುಂಬ ಜಾಸ್ತಿ ದಿನ ವರ್ಕ್ ಆಗಲ್ಲ. ಅದು ನಾನು ನಿಮ್ಮ ಕನ್ನಡಿಗ ಅಗ್ನಿ ಎಂಡಿದ್ದಿದ್ದಂಗೆ ಮಕ್ಕೊಡ್ದಂಗೆ ಮಾತಾಡೋ ನೋಫಿ ಟೆರ್ವ್ಯೂಸ್. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮ್ಮುಂದೆ ಬಂದಿರೋದು ಮಹೇಶ್ ಬಾಬು ಅವರು, ಶ್ರೀಲೀಲಾ ಅವರು ಮುಂತಾದವರು ಆ್ಯಕ್ಟ್ ಮಾಡಿ ತ್ರಿವಿಕ್ರಮ್ ಅವರು ಡೈರೆಕ್ಟ್ ಮಾಡಿರುವಂತಹ ತೆಲುಗಿನ ಸಿನಿಮಾ ಗುಂಟೂರ್ ಕಾರಂನ ವಿಮರ್ಶೆ ಮಾಡೋದಕ್ಕೆ. ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂತಂದರೆ, ಚಿಕ್ಕ ವಯಸ್ಸಲ್ಲೇ ಯಾವುದೋ ಒಂದು ಕಾರಣದಿಂದ ತಾಯಿ ಮತ್ತು ಮಗ ಸಪ್ರೇಟ್ ಆಗ್ತಾರೆ. ಈಗ 25 ವರ್ಷ ಕಳೆದಿದೆ. ಇವಾಗ ಅದು ಮಗನಿಗೆ ಒಂದು ರಿಕ್ವೆಸ್ಟ್ ಬರ್ತದೆ, ಏನಪ್ಪ ಅಂತಂದರೆ ನನಗೂ ತಾಯಿಗೂ ಸಂಬಂಧ ಇಲ್ಲ ಅಂತ ಒಂದು ಲೆಟ್ರಲ್ಲಿ ಸೈನ್ ಮಾಡಿಕೊಡ್ಬೇಕು ಅಂತ. ಈಗ ಅದು ಯಾಕೆ ಬರುತ್ತೆ, ಸೈನ್ ಹಾಕಿ ಕೊಡ್ತಾನ ಇಲ್ವಾ ಅನ್ನೋದನ್ನೇ ಈ ಸಿನಿಮಾದ ಕತೆ. ಅಷ್ಟೇ, ಮೇಜರಾಗಿ ಇನ್ನೇನು ನಡೆಯೋದಿಲ್ಲ. ನಾನು ರಿವ್ಯೂನೂ ಕೂಡ ಜಾಸ್ತಿ ಲೆಂತ್ ಹೋಗೋದು ಬೇಡ, ಯಾಕೆಂದರೆ ಒಂದೇ ಲೈನಲ್ಲಿ ಮುಗಿಸ್ಬಿಡ್ಬೋದು. ನನಗೆ ಪರ್ಸನಲಿ ದಿಸ್ ವಾಸ್ ಎ ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟ್. ನಿಜವಾಗ್ಲೂ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದಲ್ಲೇ ಹೋದರೂ ಕೂಡ ದಿಸ್ ವಾಸ್ ಎ ಕಂಪ್ಲೀಟ್ ಸ್ನೂಸ್ ಫೆಸ್ಟ್. ಸ್ಟಾರ್ಟಿಂಗ್ ಒಂದು 5 ಮಿನಿಟ್ಸ್, ಲಾಸ್ಟಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಮಧ್ಯದಲ್ಲಿ ಏನಂದರೆ ಏನೂ ಇಲ್ಲ. ಇದೊಂದು ಎಮೋಷ್ನಲ್ ಸಿನಿಮಾ, ಎಮೋಷ್ನಲ್ ಸಿನಿಮಾ ಆಗಬೇಕಾಗಿತ್ತು. ನಾನು ಆ್ಯಕ್ಚುಲಿ ತುಂಬ ಸಲ ಕಣ್ಣಲ್ಲಿ ನೀರು ಬಂತು ನನಗೆ ಆ್ಯಕ್ಚುಲಿ ಸಿನಿಮಾ ನೋಡ್ತಾ, ಬಟ್ ಅದು ಎಮೋಷನ್ಸಿಂದಲ್ಲ, ಆಕಳಿಸಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಶ್ರೀಲೀಲಾ ಅವರ ಡ್ಯಾನ್ಸಲ್ಲಿ ಇರುವಂಥ ಎನರ್ಜಿ ಒಂದು 5% ಏನಾದರೂ ಸಿನಿಮಾದಲ್ಲಿ ಇದ್ಬಿಟ್ಟಿದ್ದಿದ್ರೆ ಇನ್ನೂ ಜಾಸ್ತಿ ಎಂಟರ್ಟೈನಿಂಗ್ ಆಗಿರೋದು ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ಮಹೇಶ್ ಬಾಬು ಅವರು ಕೂಡ ತುಂಬಾ ನೋ ಎನರ್ಜೆಟಿಕ್ ಆಗಿ ಕಾಣಿಸ್ತಾರೆ ಡ್ಯಾನ್ಸಲ್ಲಿ. ರೀಸೆಂಟ್ ಟೈಮ್ಸಲ್ಲಿ ಇಷ್ಟೊಂದು ಎನರ್ಜಿಯಾಗಿ ಡ್ಯಾನ್ಸ್ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಎಷ್ಟು ಕಲೋಸಲ್ ವೇಸ್ಟ್ ಆಫ್ ಟ್ಯಾಲೆಂಟ್ ಆ್ಯಂಡ್ ರಿಸೋರ್ಸಸ್ ಅಂತ ಅನಿಸ್ತಾ ಇತ್ತು. ನನಗೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಸಿಕ್ಕಾಪಡೆನೆ ರೆಸ್ಪೆಕ್ಟ್ ಇದೆ. ಒಂದು ಅದ್ಭುತವಾದ ರೈಟರ್ ಅವರು. ಕಾರಣ ಏನು ಅಂತಂದರೆ, ಒಂದು ಸಿಂಪಲ್ ಎಳೆನೇ ತಗೋತಾರೆ. ಇಲ್ಲಿ ನಾನು ಕತೆ ಲೈನ್ ಏನು ಹೇಳಿದೆ ಅದೇ ಥರ ಕತೆ ಎಳೆಗಳೇ ಬೇರೆ ಕಡೆ ಹೇಳೋದು. ಒಂದು ಚಿಕ್ಕ ಎಳೆನೇ ತಗೊಂಡು ಅದನ್ನ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಆಗಿ ಬರೆಯೋ ತಕ್ಕಂಥವ್ರಿಗಿದೆ. ಹಾಗೆಯೇ ಆ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇನ ಅದಕ್ಕಿಂತ ಒಂದು 2ರಷ್ಟು ದೊಡ್ಡದಾಗಿ ಎಂಟರ್ಟೈನಿಂಗ್ ಸಿನಿಮಾ ಆಗಿ ಡೈರೆಕ್ಟ್ ಮಾಡೋ ತಾಕತ್ತು ಕೂಡ ಅವ್ರಿಗಿದೆ. ಬಟ್ ಎಲ್ಲೊಂದು ಕಡೆ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಆ ಎರಡೂ ವಿಷಯದಲ್ಲೂ ಕೂಡ ಎಡವಿದ್ರು ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಆಲ್ಸೋ ತಮ್ಮದೇ ಆದಂಥ ಒಂದು ಟೆಂಪ್ಲೇಟ್ಗೆ ತಾವೇ ಸೆಟ್ ಮಾಡಿರುವಂಥ ಒಂದು ಸಕ್ಸಸ್ ಫಾರ್ಮುಲಾಗೆ ತಾವೇ ಬಲಿಯಾದ್ರೆ ಅನ್ನೋ ಒಂದು ಫೀಲ್ ಬರ್ತೈತಿ. ಇದು ನೋಡಬೇಕಾದ್ರೆ ಬೀಟ್ ಟು ಬೀಟ್ ನೀವು ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡ್ಬಿಡ್ಬೋದು. ಅಲ ವೈಕುಂಠಪುರಂಲೋ ಒಂದು ಟೆಂಪ್ಲೇಟ್ ಇದೊಂದು ತೊಗೊಂಡ್ರೆ ನೀವು ಬೀಟ್ ಟು ಬೀಟ್ ಮ್ಯಾಚ್ ಮಾಡ್ಬೋದು. ಓಕೆ, ಕೆಲವೊಂದು ಕಡೆ ಫ್ಲಾಶ್ ಬ್ಯಾಕಲ್ಲಿ ಕತೆ ಶುರುವಾಗ್ತಾ ಇದೆಯಾ, ಆಮೇಲೆ ಇನ್ನೇನೋ ನಡೀತಾ ಇದೆ, ಓಕೆ ಇಲ್ಲೊಂದು ಸಾಂಗ್ ಬಂತ ಅಲ್ಲಿ, ಇಲ್ಲೊಂದು ಆ್ಯಕ್ಷನ್ ಬಂತ ಅಲ್ಲಿ, ಓಕೆ ಇಲ್ಲೇನೋ ಒಂದು ಡ್ಯಾನ್ಸ್ ಮಾಡಿದ್ರು ಅಲ್ಲಿ ವರ್ಕೌಟ್ ಆಗಿತ್ತು, ಇಲ್ಲೂ ಅದರೇ ಡ್ಯಾನ್ಸ್ ಮಾಡ್ಸೋಣ, ಆ ರೀತಿ ಬೀಟ್ ಟು ಬೀಟ್ ಹೋಗ್ತಾ ಇದೆ. ಅನ್ವಾಂಟೆಡ್ ಸಾಂಗ್ಸ್ ಇದೆ, ಅನ್ವಾಂಟೆಡ್ ಕಾಮಿಡಿ ಸೀಕ್ವೆನ್ಸಸ್ ಇದೆ, ಬಟ್ ಈ ಸಿನಿಮಾಗೆ ಏನು ಬೇಕೋ ಅದೇ ಇಲ್ಲ. ಈ ಸಿನಿಮಾಗೆ ಮೇಯ್ನಾಗಿ ಬೇಕಾಗಿದ್ದು ಎಮೋಷ್ನಲ್ ಬೀಟು. ಆ ಎಮೋಷ್ನಲ್ ಕೋಶಂಟೇ ಪಿಕ್ ಆಗೋದೇ ಇಲ್ಲ. ಇಡೀ ಸಿನಿಮಾ ನಿಂತಿರೋದು 1st 5 ಮಿನಿಟ್ಸ್ ಆ್ಯಂಡ್ ಲಾಸ್ಟ್ 5 ಮಿನಿಟ್ಸ್ ಮೇಲೆ ಮಾತ್ರ. ಅದ್ರ ಮಧ್ಯೆ ಬರೋ ಎಲ್ಲ ಆಸ್ಪೆಕ್ಟು ಕೂಡ ತುಂಬಾ ಹಾಲೋ ಆಗಿದೆ. ಕತೆ ಬಿಲ್ಡ್ ಆಗಲ್ಲ, ಕ್ಯಾರೆಕ್ಟರ್ಸ್ ಬಿಲ್ಡ್ ಆಗಲ್ಲ, ಯಾವುದೇ ರೀತಿಯಾದಂಥ ಒಂದು ಡೆಪ್ತ್ ಇಲ್ಲ, ಯಾವುದೇ ರೀತಿಯಾದಂಥ ಕಾನ್ಫ್ಲಿಕ್ಟ್ ಆಗಲಿ ಚಾಲೆಂಜಸ್ ಆಗಲಿ ಏನೂ ಇಲ್ಲ ಹೀರೋಗೆ. ನಮ್ಮ ಹೀರೋ ಓಕೆ ಫೈನ್, ಊರಲ್ಲಿದ್ದಾನೆ, ಸಿಕ್ಕಾಬಿಡೇ ಸ್ಟ್ರಾಂಗು ಅವನು, ಆಬ್ವಿಯಸ್ಲಿ ಯಾವ ವಿಲನ್ ಅವ್ನು ಮುಂದೆ ಬಂದು ನಿಲ್ಲಕ್ಕಾಗಲ್ಲ. ಓಕೆ, ಹುಡುಗಿ ಬೇಕಾ, ಒಂದೇ ಸಲ ಹುಡುಗಿನೂ ನೋಡ್ತಿದ್ದಾಗೇನೆ ಸ್ಮಾರ್ಟ್ ಆಗಿದ್ದಾನೆ ಅಂತ ಬಿದ್ದೋಗ್ತಾಳೆ. ಏನು ನೆಕ್ಸ್ಟ್ ಹಂಗಾರೆ, ವಾಟ್ ಇಸ್ ದ ಚಾಲೆಂಜ್? ಗುಂಟೂರಿಂದ ಹೈದರಾಬಾದು, ಹೈದರಾಬಾದಿಂದ ಗುಂಟೂರು, ಸೈನ್ ಆಗ್ತಾನೆ ಇಲ್ವಾ, ಸೈನ್ ಆಗ್ತಾನೆ ಇಲ್ವಾ, ಇಷ್ಟರಲ್ಲೇ ನಡೀತಾ ಇರುತ್ತೆ. ಆ್ಯಂಡ್ ಆಲ್ಸೋ ಲಾಸ್ಟ್ಗೆ ಹೋಗ್ತಾ ಹೋಗ್ತಾ ನೀವು ಈಗ ಸ್ಟೋರಿ ಬಿಲ್ಡ್ ಆಗುತ್ತೆ ಅಂತ ಹೋಗ್ತೀರಾ, ಯಾವುದೇ ರೀತಿ ಅಂತ ಆದಂಥ ಒಂದು ಥರ್ಡ್ ಫ್ಯಾಕ್ಟರ್, ಥರ್ಡ್ ಪಾರ್ಟಿ ಕೂಡ ಎಂಟ್ರ್ ಆಗೋದಿಲ್ಲ. ಓಕೆ, ತಾಯಿ ಮಗ ಒಂದಾಗೋದನ್ನು ತಡೀತಾ ಇರೋದು ಏನು, ಆ ಫೋರ್ಸ್ ಏನು, ಲಾಸ್ಟಿಗೆ ಬರುತ್ತಾ ಇಲ್ಲ. ಕೊನೆಗೆ ಹೋಗುವ ಅಷ್ಟೊತ್ತಿಗೆ ಐ ಥಿಂಕ್ ಆ ಕಾಮಿಡಿ ಆಸ್ಪೆಕ್ಟ್ ತರೋದಕ್ಕೆ ಅಥವಾ ಬೇರೆ ಏನೋ ಆಸ್ಪೆಕ್ಟ್ ತರೋದಕ್ಕೆ ಹೋಗಿ ಎಲ್ಲ ಎಲಿಮೆಂಟ್ಸ್ ನಲಿಫೈ ಮಾಡಿಬಿಟ್ಟು ಇಷ್ಟೇ ಇದ್ದಿದ್ದು ಅಂತ ಅನಿಸ್ಬಿಡುತ್ತೆ. ಲೈಕ್ ಏನು ಹೇಳೋದಕ್ಕೆ ಹೊರಟಿದ್ರು, ಕತೆ ಜೀವಾಳ ಏನು ಅನ್ನೋದೇ ಕಂಪ್ಲೀಟಾಗಿ ಮಿಸ್ ಆಗೋಯಿತು ಅಂತ ಅನ್ನಿಸ್ತು. ಟೆಕ್ನಿಕಲಿ ಸಿನಿಮಾ ಸ್ಟ್ರಾಂಗ್ ಆಗಿದೆ. ಇವತ್ತಿನ ದಿನಕ್ಕೆ ಎಲ್ಲ ತೆಲುಗು ಸಿನಿಮಾಗಳು ಇನ್ ಟರ್ಮ್ಸ್ ಆಫ್ ಹೈ ಬಜೆಟ್ ಇದ್ದರೆ ಅದು ಚೆನ್ನಾಗೇ ಇರುತ್ತೆ. ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು, ಬ್ಯಾಕ್ಗ್ರೌಂಡ್ ಸ್ಕೋರು ಜೋರಾಗಿದೆ, ಅಲ್ಲಲ್ಲಿ ಮಜಾ ಕೊಡುತ್ತೆ. ಬಟ್ ಎಲ್ಲೊಂದು ಕಡೆ ಏನು ಬರ್ತಾ ಇದೆ ಸ್ಕ್ರೀನ್ ಮೇಲೆ, ಏನು BGM ಬರ್ತಾ ಇತ್ತು, ಎಲ್ಲೊಂದು ಕಡೆ ಅಷ್ಟೊಂದು ಸರಿಯಾಗಿ ಲಿಂಕೇ ಆಗ್ತಿಲ್ಲ. ತಮ್ಮನವ್ರು ಚೆನ್ನಾಗಿ ಹೊಡೆದಿದ್ದಾರೆ. ಐ ಥಿಂಕ್ ಇಂಡಿವಿಜುವಲಿ ನೀವು OST ಕಿವಿಗೆ ಹಾಕೊಂಡು ಕೇಳ್ತಾರೆ ಮಜಾ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಸ್ಕ್ರೀನ್ ಮೇಲೆ ಇದ್ದಂಥ ಸುಮಾರು ಆಸ್ಪೆಕ್ಟ್ಸ್ಗೆ ಶುರುವಾದಾಗ ಇಂಟ್ರೆಸ್ಟಿಂಗ್ ಆಗಿ ಶುರುವಾಗ್ಬೋದು. ಗುಂಟೂರಿಗೆ ಇವ್ರದೇ ಆದಂಥ ಒಂದು ಫ್ಲೇವರ್ ತಂದಿದೆ. ಬಟ್ ಹೋಗ್ತಾ ಸ್ಕ್ರೀನ್ ಮೇಲೆ ಏನೋ ಬರ್ತಾ ಇದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಏನೋ ಬರ್ತಾ ಇದೆ ಅಂತ ಅನಿಸ್ತಾ ಇತ್ತು. ಆ ಒಂದು ಜೆಲ್ ಆಗ್ತಿರಲಿಲ್ಲ, ವಿಜುವಲ್ಸ್ ಆ್ಯಂಡ್ BGM ಜೆಲ್ ಆಗ್ತಿರಲಿಲ್ಲ. ಸೊ ಟೆಕ್ನಿಕಲಿ ಇಂಡಿವಿಜುವಲ್ ಆಸ್ಪೆಕ್ಟ್ ಸ್ಟ್ರಾಂಗ್ ಆಗಿದ್ರು ಕೂಡ ಎಲ್ಲ ಒಟ್ಟಿಗೆ ವರ್ಕೌಟ್ ಆಗಬೇಕು. ಆ ವರ್ಕೌಟ್ ಆಗೋದಕ್ಕೆ ಇಲ್ಲಿ ರೈಟಿಂಗ್ ಸಪೋರ್ಟ್ ಮಾಡಲಿಲ್ಲ. ನಿಮಗೊಂದು ಕಮರ್ಷಿಯಲ್ ಎಂಟರ್ಟೈನರ್, ಕಮರ್ಷಿಯಲ್ ಪಾಟ್ ಬಾಯ್ಲರ್ಸ್ ಅಂತಲೇ ನಿಮಗೆ ಬೇಕಾಗಿರೋದೇ ಕಾಮಿಡಿ, ಆ್ಯಕ್ಷನ್ ಸೀಕ್ವೆನ್ಸಸ್ ವರ್ಕ್ ಆದರೆ ಸುಮಾರು ಸಲ ಸಿನಿಮಾ ವರ್ಕ್ ಆಗುತ್ತೆ. ಇಲ್ಲಿ ಕಾಮಿಡಿನೂ ಅಷ್ಟೇ, ಒನ್ ಲೈನರ್ಸ್ ಅಲ್ಲಲ್ಲಿ ವರ್ಕೌಟ್ ಆಗುತ್ತೆ, ಬಾಕಿದೆಲ್ಲ ಟೈಮಲ್ಲೂ ಹಾಲೋ ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಎಲಿವೇಷನ್ ಅನ್ನೋದು ಬರಬೇಕು ಅಂತಲೇ ನಿಮ್ಮ ಕ್ಯಾರೆಕ್ಟರ್ಗೆ ಚಾಲೆಂಜ್ ಬರಬೇಕಲ್ವಾ, ಯಾರಾದರೂ ಹೊಡಿಬೇಕಲ್ವಾ, ಬೀಳಬೇಕಲ್ವಾ, ಟೆನ್ಷನ್ ಆಗಬೇಕಲ್ವಾ, ಆ್ಯಕ್ಷನ್ ಮಾಡಿಸ್ಬೇಕಲ್ಲ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಫೈಟ್ ಮಾಡಿಸ್ತಾರೆ. ಲಿಟ್ರಲಿ
ಅದಕ್ಕೊಂದು ಕಂಟ್ರೈವ್ಡ್ ಅಂತ ಅಂತಾರೆ, ಅಂದರೆ ಬಲವಂತವಾಗಿ ತೊಗೊಂಬರ್ತಾರೆ ಅದನ್ನು. ಸೀನ ಬಲವಂತವಾಗಿ ತೊಗೊಂಬಂದು ಹೀರೋ ಹೋಗಿ ಹೊಡಿತಾನೆ. ಯಾಕಂತಂದರೆ ನೀವು ಕಾನ್ಫ್ಲಿಕ್ಟ್ಸೇ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಯಾವ ರೀತಿ ಕಷ್ಟಕ್ಕೆ ಸಿಕ್ಕಾಕ್ಸ್ತೀರ ನಿಮ್ಮ ಹೀರೋನ? ಪಾಸಿಟಿವ್ಸಿಂದ ಶುರು ಮಾಡ್ತೀನಿ ಯೂಶ್ವಲಿ, ಬಟ್ ಈ ಸಿನಿಮಾದಲ್ಲಿ ಎಲ್ಲೋ ಒಂದು ಕಡೆ ಅದು ಕಾಣಿಸ್ಲಿಲ್ಲ. ಐ ತಿಂಕ್ ಪಾಸಿಟಿವ್ ಆಗಿದ್ದು ಈಗಾಗಲೇ ಹೇಳ್ದಂಗೆ ಮಹೇಶ್ ಬಾಬು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಶ್ರೀಲೀಲಾ ಅವರ ಎನರ್ಜಿ. ಐ ತಿಂಕ್ ಶ್ರೀಲೀಲಾ ಅವರು ಅವ್ರನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಾರೆ, ಎನರ್ಜಿ ಇದೆ ಡ್ಯಾನ್ಸಲ್ಲಿ. ಇನ್ಫ್ಯಾಕ್ಟ್ ಮಹೇಶ್ ಬಾಬು ಅವರು ಒಂದು ಡೈಲಾಗ್ ಕೂಡ ಹೇಳ್ತಾರೆ, ಐ ತಿಂಕ್ ನನ್ನ ಏನೋ ಈ ಕರಿಯರಲ್ಲೇ ಈ ರೇಂಜಿಗೆ ಡ್ಯಾನ್ಸ್ ಮಾಡಿರಲಿಲ್ಲ ಅಂತ ಒಂದು ಹೈಪ್ ಬೇರೆ ಕೊಡ್ತಾರೆ. ಶ್ರೀಲೀಲಾ ಅವರು ಶೀ ಇಸ್ ಬಿಕಮಿಂಗ್ ಶೀ ಇಸ್ ಗ್ರೋಯಿಂಗ್ ವೆರಿ ಬಿಗ್ ಇನ್ ತೆಲುಗು ಇಂಡಸ್ಟ್ರಿ. ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಹೋಗಿ ಬೈದ್ಬಿಡ್ತಾರೆ ನಮ್ಮವರೆಲ್ಲ, ಬೇರೆ ಭಾಷೆಗೆ ಹೋದೆ ಅದು ಇದು ಅಂತ. ಆ ಥರ ಯೂಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಬರ್ತಿರಲಿಲ್ಲ ಬಿಡಿ, ಆ ಟ್ಯಾಲೆಂಟ್ನೂ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಬರ್ತಿರಲಿಲ್ಲ. ಆ ಥರ ಸ್ಕ್ರೀನ್ ಮೇಲೂ ಕೂಡ ನಾವೇನು ತೋರಿಸ್ತಿರಲಿಲ್ಲ ಏನಿವೆ, ಬಟ್ ಅಲ್ಲಿ ಹೋಗಿ ಐ ಆಮ್ ಹ್ಯಾಪಿ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ನೋಟಿಸ್ ಆಗ್ತಾ ಇದ್ದಾರೆ ಅಂತ. ಅವ್ರ ಆ್ಯಂಡ್ ಮಹೇಶ್ ಬಾಬು ಸ್ಕ್ರೀನ್ ಪ್ರೆಸೆನ್ಸ್ ಅವರಿಬ್ಬರ ಮಧ್ಯೆ ಇರುವಂತಹ ಒಂದು ಕೆಮಿಸ್ಟ್ರಿ ಏನಿದೆ ಅದು ವರ್ಕ್ ಆಗಿದ್ದು ಬಿಟ್ಟರೆ ಹೇಳ್ದಂಗೆ ಫಸ್ಟ್ 5 ಮಿನಿಟ್ಸ್ ಆ್ಯಂಡ್ ಲಾಸ್ಟ್ 5 ಮಿನಿಟ್ಸ್ ಮಾತ್ರ ಸಿನಿಮಾದ ಜೀವಳ, ಉಳಿದಿದ್ದನ್ನ ನೀವು ಸ್ಕಿಪ್ ಮಾಡಿಬಿಟ್ರು ಕೂಡ ನೀವೇನೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ನನಗೆ ಎಲ್ಲೋ ಒಂದು ಕಡೆ ದಿಸ್ ವಾಸ್ ಎ ಕಂಪ್ಲೀಟ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತೇನೆ ವಿಮರ್ಶೆನ ಮುಗಿಸ್ತೀನಿ. ನೀವೇನಾದರೂ ಆಲ್ರೆಡಿ ಸಿನಿಮಾನ ನೋಡಿದರೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರೆಯಲ್ಲೇ ಬಿಡಿ. ಹಾಗೆಯೇ ಈ ಒಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದ್ದರೆ ಗೊತ್ತೇ ಇದೆ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ, ಇದೇ ರೀತಿ ವಿಮರ್ಶೆಗಾಗಿ ಸಿನಿಮಾ ಅನಾಲಿಸಿಸ್ಗಾಗಿ ಆಗಾಗ ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಯಾಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ನೋಟಿಫಿಕೇಶನ್ ಬೆಲ್ ಐಕಾನ್ ಏನು ಇರುತ್ತಲ್ಲ ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಗಂಟೆ ಬಾರಿಸ್ಬಿಡಿ. ನಾನು ನೋಡ್ತಿದ್ದೆ.